ನಮ್ಮ ಜೀವನವೇ ನಮ್ಮ ಕುಂದಾಪುರ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆಯಲ್ಲಿ ಮಿಳಿತ ಆಗಿದೆ ಅನ್ನೋ ಉದ್ದೇಶ ಭಾಷೆಯೆಲ್ಲ ಬದುಕಿದೆ. ಎಷ್ಟು ಜನ ಸೇರು ನಿರೀಕ್ಷೆ ಇತ್ತು, ಎಷ್ಟು ಯಾರು ಬರ್ಬೋದು, ಸೆಲೆಬ್ರೇಟ್ ಪ್ಲಾನ್ ಯಾವ ತರ ಮಾಡ್ಕೊಂಡಿದ್ದೀರಾ? ಈ ಬಾರಿ ಮುಖ್ಯವಾಗಿ ಹೋದ ಬಾರಿ ಕೂಡ ಕುಂದಾಪುರ ಭಾಗದ ಕಲಾವಿದರುಗಳು ಮುಖ್ಯವಾಗಿ ಬರ್ತಾರೆ. ಅದರಲ್ಲೂ ರಿಷಬ್ ಶೆಟ್ಟರ್ ಬರ್ಬೋದು, ಉಪೇಂದ್ರ ಅವರು ಬರ್ಬೋದು, ರವಿ ಬಸ್ ಅವರು ಬರ್ಬೋದು, ಪ್ರಮೋದ್ ಮರವಂತೆ ಬರ್ತಾರೆ. ಹಾಗೆ ಕುಂದಾಪುರ ಭಾಗದ ಖ್ಯಾತ ಕಲಾವಿದರುಗಳೆಲ್ಲ ಬರ್ತಾರೆ. ಆಮೇಲೆ ಕುಂದಾಪುರ ಭಾಗದ ಒಬ್ಬ ಮಹಾನ್ ಸಾಧಕರಿಗೆ ಒಂದು ಗೌರವವನ್ನು ಕೊಡಬೇಕು ಅಂತ ಕಳೆದ ಬಾರಿ ನಾವು ನಾವುಡ್ರಿಗೆ ಮತ್ತು ರವಿ ಬಸ್ರೂರ್ ಅವರಿಗೆ ಕೊಟ್ಟಿದ್ವಿ. ಈ ಬಾರಿಯೂ ಕೂಡ ಒಂದು ವಿಶೇಷ ವ್ಯಕ್ತಿಗೆ ಕುಂದಾಪುರದ ಊರಿನ ಗೌರವ ಕೂಡ ಲಭ್ಯ ಆಗುತ್ತೆ. ಸರಿಸುಮಾರು 100,000 ಜನ ಈ ಕಾರ್ಯಕ್ರಮಕ್ಕೆ ಸೇರ್ಬೋದು ಅಂತ ನಮ್ಮ ನಿರೀಕ್ಷೆ. ಕೇವಲ ಕುಂದಾಪುರದವರಿಗಾಗಿ ಮಾತ್ರ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು. ದಕ್ಷಿಣ ಕನ್ನಡದ ಮತ್ತು ಕರಾವಳಿ ಭಾಗದ ಮತ್ತು ಕರ್ನಾಟಕದ ಎಲ್ಲ ಭಾಗದ ಜನ ಈ ಕಾರ್ಯಕ್ರಮಕ್ಕಾಗಿ ಸಹ ಆಗಮಿಸಿ ಚಂದ ಕಾಣಿಸಿಕೊಡಬೇಕು. ನಾವು ಏನು ಕಂಬಳವನ್ನು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಕುಂದಾಪುರ ಕನ್ನಡದ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕಿದ್ದೇವೆ. ಅದೇ ರೀತಿಯ ವಿವಿಧ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜೋಡಾಟಗಳು, ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತೆ. ಇದು ಕುಂದಾಪುರ ಕನ್ನಡ ಅನ್ನತಕ್ಕಂಥದ್ದು ಕೇವಲ ಒಂದು ಭಾಷೆ ಅಲ್ಲ, ಅದು ಒಂದು ಜೀವನ. ಅದನ್ನು ಕುಂದಾಪುರ ಕನ್ನಡದಲ್ಲಿ ಬದುಕು ಅಂತ ಕರೀತಾರೆ. ಅದರಿಂದ ತಾವೆಲ್ಲ ಆಗಮಿಸಬೇಕು, ನಮ್ಮ ಹೊಸ ಸಂಸ್ಕೃತಿಯ ಪರಿಚಯ ನಮಗೆ ಆಗಬೇಕು ಅಂತ ಕಳಕಳಿಯಿಂದ ನಮ್ಮನ್ನು ಕೇಳ್ಕೊಳ್ತೀವಿ. ಎಷ್ಟು ಜನ ಸೇರ್ತಾರೆ ಮತ್ತು ಯಾರ್ಯಾರು ಬರ್ತಾರೆ? ಸರಿಸುಮಾರು 65,000-70,000 ಜನರ ನಿರೀಕ್ಷೆಯಲ್ಲಿ ನಾವು ಈ ಬಾರಿ ಇದ್ದೇವೆ. ನಮ್ಮ ಕುಂದಾಪುರದವರು ಮಾತ್ರ ಅಲ್ಲದೆ ಈ ಬಾರಿ ಕುಂದಾಪುರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು, ಕರಾವಳಿ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು, ರಾಹುಲ್ ಕ್ರಿಕೆಟ್ ತಂಡದವರು, ಅವರು ನಾಯಕರು ಏನಿದ್ದರು ಅವರು ಬರಲಿಕ್ಕೆ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ರಿಷಬ್ ಶೆಟ್ಟಿಯವರು ಬರ್ತಾ ಇದ್ದಾರೆ, ಹಾಗೆ ನಮ್ಮ ಜೂನಿಯರ್ NTR ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅಲ್ಲದೆ ನಮ್ಮ ಕರಾವಳಿ ಭಾಗದ ಇಡೀ ಸಿನಿಮಾ ತಂಡದವರು, ರಾಜ್ಯದ ಸಿನಿಮಾ ತಂಡದವರು ಮತ್ತು ಕರಾವಳಿ ಭಾಗದ ಎಲ್ಲ ಪ್ರಮುಖ ಉದ್ಯಮಿ ವರ್ಗದವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಡೆಯಲಿದ್ದೀವಿ. ನಾವೆಲ್ಲರೂ ಆಗಮಿಸಬೇಕು. ಆಗಸ್ಟ್ 17-18 ನಮ್ಮೆಲ್ಲರ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಅಂತ ಹೇಳಿ ಇಷ್ಟ.